ಮಕ್ಕಳನ್ನ ಹೇಗೆ ಬೆಳೆಸಬೇಕು ಆಹಾರ ಕೂಡ ತುಂಬಾ ಮುಖ್ಯ ಸೊ ತಂದೆ ತಾಯಿ ವಿಪರೀತ ಜಗಳ ಮಾಡೋದು ಅಥವಾ ಅವರೇ ಸುಳ್ಳು ಹೇಳೋದು ಏನು ಕೊಡಿಸಬಾರದು ಅಂತಲ್ಲ ಮನಸ್ಸಿನ ಮೇಲೆ ಒತ್ತಡ ಉದಾಹರಣೆಗೆ ಗಂಡು ಮಗು ಬೇಕಾ ಹೆಣ್ಣು ಮಗು ಬೇಕಾ ಪೇರೆಂಟಿಂಗ್ ಹೇಗೆ ಮಾಡಬೇಕು ಅಥವಾ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಸೊ ಇದೊಂದು ಯಕ್ಷ ಪ್ರಶ್ನೆ ಸುಮಾರು ಜನ ಕೇಳ್ತಾರೆ ಹಾಗಾದ್ರೆ ಡಾಕ್ಟರ್ ಯಾವ ರೀತಿ ಮಕ್ಕಳನ್ನ ಬೆಳೆಸಬೇಕು ಸೊ ಪೇರೆಂಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮಕ್ಕಳನ್ನ ಯಾವ ರೀತಿ ಪೋಷಕರು ಪೋಷಣೆ ಮಾಡ್ತೀವಿ ಚಿಕ್ಕ ವಯಸ್ಸಿನಿಂದ ಅದು ಹುಟ್ಟಿದ ಮಗುವಿನಿಂದ ಹಿಡಿದು 15 ವಯಸ್ಸಿನವರೆಗೂ ಬಹಳಷ್ಟು ಇಂಪಾರ್ಟೆಂಟ್ ಯಾಕಂದ್ರೆ 21 ವರ್ಷ ಅದುವರೆಗೂ ಫಸ್ಟ್ 2 ಇಯರ್ಸ್ ಅಥವಾ ಫಸ್ಟ್ 1000 ಡೇಸ್ ಏನು ಹೇಳ್ತೀವಿ ಅದು ಮಗುವಿನ ಬೆಳವಣಿಗೆಗೆ ಬಹಳಷ್ಟು ಮುಖ್ಯವಾದ ಒಂದು ಸಮಯ ಒಂದು ತಾಯಿ ಪ್ರೆಗ್ನೆಂಟ್ ಇರೋದಾಗಿಂದನೂ ಕೂಡ ತಾಯಿಯ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರಬೇಕು ಸೊ ಆ ತಾಯಿಗೆ ಬಂದು ಡಿಪ್ರೆಷನ್ ಅಥವಾ ಬೇಜಾರು ಕಾಯಿಲೆ ಆತಂಕದ ಕಾಯಿಲೆ ಬೇರೆ ತೊಂದರೆಗಳು ಮನಸ್ಸಿನ ಮೇಲೆ ಒತ್ತಡ ಉದಾಹರಣೆಗೆ ಗಂಡು ಮಗು ಬೇಕಾ ಹೆಣ್ಮಗು ಬೇಕಾ ಹೆಣ್ಮಗು ಆಗಬಾರ್ದು ಈ ರೀತಿ ಒತ್ತಡದಿಂದ ಶುರುವಾಗಿ ಖಿನ್ನತೆ ಕಾಯಿಲೆ ಅಥವಾ ಆತಂಕದ ಕಾಯಿಲೆ ಇದೆಲ್ಲದರಿಂದ ಶುರುವಾದಾಗ ಮಗುವಿನ ಬೆಳವಣಿಗೆ ಕೂಡ ಕುಂಠಿತ ಆಗೋ ಸಂಬಂಧ ಇರ ಸಾಧ್ಯತೆಗಳಿರುತ್ತೆ ಸೊ ಇದರ ಜೊತೆಗೆ ಮಗು ಹುಟ್ಟಿದ ತಕ್ಷಣ ತಾಯಿಯ ಒಂದು ನ್ಯೂಟ್ರಿಷನ್ ತುಂಬ ಇಂಪಾರ್ಟೆಂಟ್ ತಾಯಿ ಬಂದು ತರಕಾರಿ ಹಣ್ಣು ಇನ್ನೊಂದು ಇವೆಲ್ಲ ತಗೊಳ್ಳೋದು ಬಹಳ ಮುಖ್ಯ ಸಾಕಷ್ಟು ಮನೆಗಳಲ್ಲಿ ಈ ಬಾಣಂತನದಲ್ಲಿ ಏನು ಮಾಡ್ತಾರೆ ನೀರು ಕೊಡೋದಿಲ್ಲ ಮತ್ತು ತರಕಾರಿಗಳು ಕೊಡೋದಿಲ್ಲ ಬರೀ ಮೆಣಸು ನೀರು ಈ ಥರ ಒಂದು ಪದ್ಧತಿಗಳಿದೆ ಸೊ ಅದು ಏನು ಹಳೆ ಪದ್ಧತಿ ಇದೆ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆ ಹಳೆ ಪದ್ಧತಿ ಜೊತೆಗೆ ತರಕಾರಿ ಇರಬಹುದು ಹಣ್ಣಿರಬಹುದು ಇದೆಲ್ಲ ಕೊಡಬೇಕಾಗುತ್ತೆ ನಿಯಮಿತವಾದ ನಿದ್ದೆ ಸರಿಯಾಗಿರಬೇಕು ಮತ್ತು ಮಗುವಿಗೆ ಹಾಲು ಕೊಡೋದು ಅದನ್ನು ಕೂಡ ಬಹಳ ಇಂಪಾರ್ಟೆಂಟು ಸೊ ಇದೆಲ್ಲದರ ಜೊತೆಗೆ ಮಗು ಬೆಳೀತಾ ಬೆಳೀತಾ ಬಂದು ನೀವು ಕೇಳ್ತಿದ್ರಿ ಯಾವ ರೀತಿ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ತೀರಾ ನಾವು ಸ್ಟ್ರಿಕ್ಟಾಗಿ ಬೆಳೆಸೋದು ಬೇಕಾಗಿಲ್ಲ ಅಥವಾ ಪೂರಾ ಅವರನ್ನು ಫ್ರೀಯಾಗಿ ಬಿಡೋದು ಬೇಕಾಗಿಲ್ಲ ಸುಮಾರು ಜನ ಹೇಳ್ತಾರೆ ಐ ಆಮ್ ಲೈಕ್ ಎ ಫ್ರೆಂಡ್ ನಾನು ನನ್ನ ಮಕ್ಕಳಿಗೆ ಭಾಳ ಸ್ನೇಹವಾಗಿರ್ತೀನಿ ಸ್ನೇಹಿತೆ ಅಥವಾ ಸ್ನೇಹಿತನ ಥರ ಇರ್ತೀನಿ ಇರಿ ನೀವು ಸ್ನೇಹಿತರ ಥರ ಇರಬಹುದು ಬಟ್ ಬರೀ ಸ್ನೇಹಿತರ ಥರ ಇರಬಾರ್ದು ಯಾಕಂದರೆ ಪೇರೆಂಟ್ ಈಸ್ ಓನ್ಲಿ ಒನ್ ಪೇರೆಂಟ್ ತಾಯಿ ಇರ್ಬೋದು ತಂದೆ ಇರಬಹುದು ಬರೀ ಒಬ್ಬರೇ ಇರ್ತಾರೆ ಫ್ರೆಂಡ್ಸು ಹಲವಾರು ಜನ ಇರ್ತಾರೆ ಸೊ ಹಾಗಾದರೆ ಫ್ರೆಂಡ್ಲಿಯಾಗಿ ಇರಬಾರ್ದಾ ಎಸ್ ಫ್ರೆಂಡ್ಲಿಯಾಗೂ ಇರಬೇಕು ನಮ್ಮ ತಂದೆ ತಾಯಿ ಏನು ಮಾಡಬೇಕು ಪೋಷಕರು ಏನು ಮಾಡಬೇಕು ಆ ಕೆಲಸವನ್ನು ಮಾಡಬೇಕು ಸೊ ಒಂದು ಯಾವುದೇ ಒಂದು ಕೆಲಸ ಮಗು ಮಾಡಿದಾಗ ಒಳ್ಳೆ ಕೆಲಸ ಮಾಡಿದಾಗ ಅಪ್ರಿಷಿಯೇಟ್ ಮಾಡಬೇಕು ಇದನ್ನು ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಅಂತ ಹೇಳ್ತೀವಿ ಉದಾಹರಣೆಗೆ ನಮಗೆ ಬಾಯಾರಿಕೆ ಆಗಿರುತ್ತೆ ಮಗು ಒಂದು ಲೋಟ ನೀರು ತಂದು ಕೊಡುತ್ತೆ ಓ ಥ್ಯಾಂಕ್ ಯು ವೆರಿ ಮಚ್ ನನಗೆ ಬಾಯಾರಿಕೆ ಆಗಿತ್ತು ಸೊ ಆವಾಗ ಏನಾಗುತ್ತೆ ನಮಗೆ ಸಂತೋಷ ಆಗುತ್ತೆ ಅಲ್ವಾ ಒಂದು ಮಗು ಚೆನ್ನಾಗಿ ತಾನೇ ಬಟ್ಟೆ ಹಾಕ್ಕೊಳ್ಳೋದು ಶುರು ಮಾಡುತ್ತೆ ನೀಟಾಗಿ ಬಟನಿಂಗ್ ಶುರು ಮಾಡುತ್ತೆ ಚಿಕ್ಕ ವಯಸ್ಸಲ್ಲಿ ಆವಾಗ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಸೊ ಆಗ ಏನಾಗುತ್ತೆ ಓಕೆ ಒಳ್ಳೆ ಕೆಲಸ ಮಾಡಿದರೆ ನನಗೆ ಅಪ್ರಿಸಿಯೇಷನ್ ಸಿಗುತ್ತೆ ಅಪ್ರಿಸಿಯೇಷನ್ ಸಿಕ್ಕಾಗ ಏನಾಗುತ್ತೆ ನೀವೇ ದೊಡ್ಡವರು ಯೋಚನೆ ಮಾಡಿರ್ಬೋದು ಯಾವ್ದಾದ್ರು ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ಓ ಇವತ್ತು ಸ್ಮಾರ್ಟಾಗಿ ಕಾಣಿಸ್ತಾ ಇದೆಯಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂದರೆ ಏನಾಗುತ್ತೆ ಬೇಜಾರಾಗುತ್ತಾ ಇಲ್ಲ ಖುಷಿ ಆಗುತ್ತೆ ಹ್ಯಾಪಿ ಆಗುತ್ತೆ ಅಥವಾ ನೀವೇನೋ ಒಂದು ಅಡುಗೆ ಮಾಡಿರ್ತೀರಾ ಏ ಫಸ್ಟ್ ಕ್ಲಾಸ್ ಆಗಿದೆ ಅಂದರೆ ಯು ವಿಲ್ ಬಿ ಹ್ಯಾಪಿ ಅದು ಬಿಟ್ಟರೆ ಇದೇನು ಈ ಕಲರ್ ಬಟ್ಟೆ ಹಾಕ್ಕೊಂಡಿದ್ಯಾ ಆ ಕಲರ್ ಡ್ರೆಸ್ ಹಾಕ್ಕೊಂಡಿದ್ಯಾ ಅಂದರೆ ಇರಿಟೇಟ್ ಆಗುತ್ತೆ ಸೊ ಮಕ್ಕಳಿಗೂ ಹಾಗೇನೇ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಮತ್ತು ನೆಗೆಟಿವ್ ರೀಇನ್ಫೋರ್ಸ್ಮೆಂಟ್ ಅಂತ ಹೇಳ್ತೀವಿ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಅಂದರೆ ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಅಪ್ರಿಷಿಯೇಟ್ ಮಾಡೋದು ಅಂದರೆ ಎವ್ರಿ ಟೈಮ್ ಏನು 10 ರೂಪಾಯಿ ದುಡ್ಡು ಕೊಡಬೇಕಾ ಆ ರೀತಿ ಅಲ್ಲ ಸೊ ವರ್ಬಲ್ ಅಪ್ರಿಸಿಯೇಷನ್ ವೆರಿ ಗುಡ್ ಚೆನ್ನಾಗಿ ಮಾಡಿದೀಯಾ ಮಾಡು ಈ ರೀತಿಯಾದ ಒಂದು ವರ್ಬಲ್ ಅಪ್ರಿಸಿಯೇಷನ್ ಅದೇ ಕೆಟ್ಟ ಕೆಲಸ ಮಾಡಿದಾಗ ಉದಾಹರಣೆಗೆ ಎಷ್ಟೊಂದು ಜನ ಹೇಳ್ತಾರೆ ಡಾಕ್ಟ್ರೆ ಆಚೆ ಹೋದಾಗ ತುಂಬ ಗಲಾಟೆ ಮಾಡ್ತಾನೆ ಇವನು ಅಥವಾ ಇವಳು ಏನಾದ್ರು ಚಾಕ್ಲೇಟು ಅಥವಾ ಇನ್ನೊಂದು ಕೊಡಿಸಿಲ್ಲ ಅಂದರೆ ಮಣ್ಣ ಮೇಲೆ ಉರುಳಾಡೋಕ್ಕೆ ಶುರು ಮಾಡ್ಬಿಡ್ತಾರೆ ಅಂತ ಹೇಳಿ ಮಣ್ಣ ಮೇಲೆ ಎಷ್ಟು ದಿವಸ ಉರುಳಾಡ್ತಾರೆ ಸೊ ಫಸ್ಟ್ ದಿವಸ ಉರುಳಾಡಿದಾಗ ನಾವು ಚಾಕ್ಲೇಟ್ ಕೊಡಿಸ್ಬಿಟ್ರೆ ಸೊ ಆವಾಗ ಬ್ರೈನ್ಗೆ ಏನು ಗೊತ್ತಾಯಿತು ನಾನು ಹಠ ಮಾಡಿದರೆ ನಾನು ಇರಿಟೇಟ್ ಮಾಡಿದ್ರೆ ತಂದೆ ತಾಯಿನ ಅಥವಾ ಇವರು ಎಂಬರಾಜ್ ಆಗೋಂಗೆ ಮಾಡಿದರೆ ಇವರು ನಾನೇನು ಕೇಳಿದ್ರು ಕೊಡಿಸ್ಬಿಡ್ತಾರೆ ಇದು ಒಂದು ತಪ್ಪಾದ ಮೆಸೇಜ್ ಬ್ರೈನಿಗೆ ಹೋಗಿರುತ್ತೆ ಆದರೆ ಯಾವುದು ಸರಿಯಾದ್ದು ಅಂದರೆ ಇವಾಗ ಉದಾಹರಣೆ ಆಗರೆ ಯಾವಾಗಲೂ ಏನು ಕೊಡಿಸ್ಬಾರ್ದು ಅಂತಲ್ಲ ಆ ಬ್ರೈನಿಗೆ ಗೊತ್ತಾಗಬೇಕು ಯಾವುದು ಸರಿಯಾದ ನಡವಳಿಕೆ ಯಾವುದು ತಪ್ಪಾದ ನಡವಳಿಕೆ ಅಂತ ಹೇಳ್ಬಿಟ್ಟು ಸೊ ಉರುಳಾಡಿದಾಗ ನೀವು ಹೇಳಿ ಇಲ್ಲಪ್ಪ ಇವತ್ತು ಕೊಡಿಸೋದಿಲ್ಲ ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ ಅಥವಾ ವಾರಕ್ಕೊಂದ್ಸರಿ 15 ದಿವಸಕ್ಕೊಂದ್ಸರಿ ಈ ರೀತಿ ಏನು ಫಿಕ್ಸ್ ಮಾಡ್ತೀರಾ ಕನ್ಸಿಸ್ಟೆನ್ಸಿ ಇರಬೇಕು ಬಿಹೇವಿಯರಲ್ಲಿ ಸೊ ಆ ಮಗು ಒಂದ್ಸರಿ ಕೂತಿರುತ್ತೆ ನೆಲದ ಮೇಲೆ ನಾವು ಸ್ವಲ್ಪ ಮುಂದೆ ಹೋಗೋಕ್ಕೆ ಶುರು ಮಾಡಿದ್ರೆ ಗ್ಯಾರಂಟಿ ಹಿಂದೆ ವಾಪಸ್ ಎದ್ದು ಬರುತ್ತೆ
ಸೊ ಇದನ್ನು ನೀವು ನೋಡಬಹುದು. ಎಲ್ಲರ ಮುಂದೆ ಏನು ಅವಮಾನ ಆಗುವಂಥದ್ದೇನೂ ಇಲ್ಲ. ನೋಡಿ, ನಿಮ್ಮ ಮಗ ಅಲ್ಲಿ ಉರುಳಾಡ್ತಿದ್ದಾನೆ ಅಥವಾ ಮಗಳು ಉರುಳಾಡ್ತಿದ್ದಾನೆ, ಹೌದು ಸ್ವಲ್ಪ ಹಂಗೆ ಒಂದು 2 ನಿಮಿಷ ಆದಮೇಲೆ ಬರ್ತಾರೆ ಅಷ್ಟು. ಸೊ ಹೀಗಾಗಿ ಕೆಲವರು ಏನು ಮಾಡ್ತಾರೆ, ಹೌದು ಚಿಕ್ಕ ವಯಸ್ಸಿಂದ ನಾವು ಕಷ್ಟಪಟ್ಟಿದ್ವಿ ಆದರೆ ನಮ್ಮ ಮಗು ಕಷ್ಟಪಡಬಾರ್ದು. ಸೊ ಯಾಕೆ ಕಷ್ಟಪಡಬಾರ್ದು? ಸೊ ಕಷ್ಟ ಸುಖ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಫ್ರಸ್ಟ್ರೇಷನ್ ಟಾಲರೆನ್ಸ್ ಅಂತ ಹೇಳ್ತೀವಿ, ಯಾವುದೋ ಒಂದು ಸಮಸ್ಯೆ ಆದಾಗ ಅದನ್ನು ಯಾವ ರೀತಿ ಟಾಲರೇಟ್ ಮಾಡ್ಕೋಬೇಕು ಅಂತ. ಸೊ ಈ ಚಾಕ್ಲೇಟಿಂದ ಶುರುವಾಗಿ ದೊಡ್ಡವರಾದಮೇಲೆ ಒಂದು ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಆಮೇಲೆ ಅವ್ರು ಚಂದ್ರನೇ ಕೇಳ್ತಾರೆ, ನಾವು ತಂದುಕೊಡೋಕ್ಕಾಗಲ್ಲ. ಸೊ ಸಣ್ಣ ವಯಸ್ಸಿನಿಂದ ಪೋಷಕರು ಮಕ್ಕಳಿಗೆ ಕಷ್ಟ ಅಂದರೆ ಏನು, ಅದನ್ನು ಹೇಗೆ ನಿಭಾಯಿಸಬೇಕು, ನಾವು ಒಳ್ಳೆ ಬಿಹೇವಿಯರ್ ಮಾಡಿದಾಗ ಯಾವ ರೀತಿ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಸಿಗತ್ತೆ, ಬೇಕಿಲ್ಲದ ಅಥವಾ ಕೆಟ್ಟ ಬಿಹೇವಿಯರ್ ಮಾಡಿದಾಗ ಅದರಲ್ಲಿ ಯಾವ ತರಹದ ತೊಂದರೆಗಳಾಗುತ್ತೆ ಅದನ್ನು ನಾವು ತಿಳಿಸ್ಕೊಡ್ಬೇಕಾಗುತ್ತೆ. ಆಮೇಲೆ ಇನ್ನೊಂದು, ಸೆಕ್ಷುವಲ್ ಹೆಲ್ತ್ ತುಂಬ ಇಂಪಾರ್ಟೆಂಟು. ನಾವು ಹೇಗೆ ಚಿಕ್ಕ ಮಕ್ಕಳಿಗೆ ನೋಡು ಈ ಸ್ವಿಚ್ ಬೋರ್ಡ್ಗೆ ಬೆರಳು ಹಾಕಬಾರ್ದು, ಕರೆಂಟ್ ಶಾಕ್ ಹೊಡಿಯುತ್ತೆ, ಇದು ಕುಕ್ಕರ್ ಬಿಸಿ ಇರುತ್ತೆ, ಮುಟ್ಟಬಾರ್ದು, ಕೈ ಸುಟ್ಟು ಹೋಗುತ್ತೆ, ಈ ರೀತಿಯಾದ ಹೇಳ್ಕೊಡ್ತೀವಿ. ಆದರೆ ನಾವು ಒಂದು ಲೈಂಗಿಕವಾದ ಒಂದು ಆರೋಗ್ಯವನ್ನು ನಾವು ಹೇಳ್ಕೊಡೋದೇ ಇಲ್ಲ ಅಥವಾ ಮುಜುಗರ ಪಡೋಕ್ಕೆ ಶುರು ಮಾಡ್ತೀವಿ. ಸೊ ಚಿಕ್ಕ ವಯಸ್ಸಿನಿಂದನೇ ಆ ಏಜ್ ಅಪ್ರಾಪ್ರಿಯೇಟ್ ಏನು ಹೇಳ್ತೀವಿ, ಈಗ 3 ವಯಸ್ಸಿನ ಮಗು, 5 ವಯಸ್ಸಿನ ಮಗು, 10ನೇ ಕ್ಲಾಸು, 7ನೇ ಕ್ಲಾಸು, ಆಗ ಫಸ್ಟು ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಹೇಳ್ತೀವಿ. ನಿನ್ನ ಒಂದು ಏನು ಗುಪ್ತಾಂಗಗಳಿದೆ ಅದನ್ನು ತಂದೆ ತಾಯಿ ಅಥವಾ ತಂದೆ ತಾಯಿ ಬಿಟ್ಟು ಬೇರೆ ಯಾರು ಮುಟ್ಟಬಾರ್ದು, ಅಥವಾ ಮುಟ್ಟಿದರೆ ಬಂದು ಹೇಳ್ಕೋಬೇಕು. ಸೊ ಯಾವುದೇ ಕಷ್ಟ ಮಗುಗಾಗಲಿ ಅದನ್ನು ತಂದೆ ತಾಯಿ ಹತ್ರ ಆಪ್ತರ ಹತ್ರ ಹೇಳ್ಕೊಳ್ಳೋ ಅಂತಹ ಒಂದು ಅನುವು ಮಾಡಿಕೊಡ್ಬೇಕು. ನನ್ನ ಹತ್ರ ಒಬ್ಬರು ಆ್ಯಕ್ಚುಲಿ ಪೋಷಕರು, ಅವರೇ ತುಂಬ ಎಜುಕೇಟೆಡ್ಡು, ಒಂದು ಮಗುನ ಕರ್ಕೊಂಡು ಬಂದಿದ್ದರು. ಆ ಮಗು ಬಂದು ಸಡನ್ನಾಗಿ ಸ್ಕೂಲ್ಗೆ ಹೋಗೋದನ್ನು ಸ್ಟಾಪ್ ಮಾಡಿಬಿಟ್ಟಿತ್ತು 1 ತಿಂಗಳಿಂದ. ಅವ್ರ ತಂದೆ ತಾಯಿ ಬಹಳಷ್ಟು ಚೆನ್ನಾಗೇ ನೋಡ್ಕೋತಾ ಇದ್ರು ಮಗುನ, ಆ ಮಗುಗೆ ಏನು ಬೇಕು ಎಕ್ಸ್ಪ್ರೆಸ್ ಮಾಡು ಅಂತ ಕೂಡ ಹಲವಾರು ಸರಿ ಕೇಳಿದರು, ಬಟ್ ಮಗು ಏನೂ ಹೇಳಿರಲಿಲ್ಲ. ಆಮೇಲೆ ನನ್ನ ಹತ್ರ ಕರ್ಕೊಂಡು ಬಂದಾಗ ನನ್ನ ಮಗುನ ಸಪ್ರೇಟಾಗಿ, 3ನೇ ಕ್ಲಾಸ್ ಮಗು ಅಷ್ಟೇ, ಚಿಕ್ಕ ಮಗು, ಸಪ್ರೇಟಾಗಿ ಮಗುನ ಮಾತಾಡಿದಾಗ ಆ ಮಗು ಹೇಳೋಕ್ಕೆ ಶುರು ಮಾಡ್ತು. ಒಂದು ದಿವಸ ಬೈ ಚಾನ್ಸ್ ನನಗೆ ಬಹಳ ಅರ್ಜೆಂಟ್ ಆಗಿತ್ತು ವಾಶ್ರೂಮ್ ಹೋಗೋಕ್ಕೆ, ಟೀಚರ್ನ ಕೇಳಿದೆ ಸೂಕ್ಷ್ಮವಾಗಿ, ಟೀಚರ್ ಇಲ್ಲ ಕೂತ್ಕೋ ಆಮೇಲೆ ಹೋಗುವಂತೆ ಅಂತ ಹೇಳಿಬಿಟ್ರು. ನನಗೆ ತಡ್ಕೊಳ್ಳಿಕ್ಕಾಗಿಲ್ಲ, ಅಲ್ಲೇ ಬಟ್ಟೆನಲ್ಲಿ ಸ್ವಲ್ಪ ಒದ್ದೆ ಆಗೋಯಿತು. ಆಮೇಲೆ ಆಯಾ ಬಂದು ಕ್ಲೀನ್ ಮಾಡಬೇಕಾದಾಗ ನನ್ನನ್ನು ಎಲ್ಲರ ಮುಂದೆ ಅವಮಾನ ಮಾಡಿಬಿಟ್ರು, ನಿನಗೇನು ಗೊತ್ತಾಗಲ್ವಾ, ನೀನೇ ಕ್ಲೀನ್ ಮಾಡೋ ಅಂತ ನನ್ನ ಕೈಲಿ ಕ್ಲೀನ್ ಮಾಡಿಸಿದ್ರು. ಸೊ ದಿಸ್ ಇಸ್ ಒನ್ ಆಫ್ ದ ಪಾಶ್ ಸ್ಕೂಲ್ಸ್ ಆ್ಯಕ್ಚುಲಿ. ಸೊ ಹೀಗಾದಾಗ ಏನಾಗುತ್ತೆ, ಆ ಮಗುಗೆ ಎಲ್ಲರ ಮುಂದೆ ಅವಮಾನ ಆಗಿತ್ತು. ಇದನ್ನು ತಂದೆ ತಾಯಿ ಹತ್ರ ಕೂಡ ಮಗು ಹೇಳ್ಕೊಂಡಿರಲಿಲ್ಲ, ಟೀಚರ್ಸ್ ಹತ್ರ ಕೂಡ ಹೇಳ್ಕೊಂಡಿರಲಿಲ್ಲ. ಸೊ ಹೀಗೆ ಒಂದು ಸಣ್ಣ ವಿಚಾರನ ಮಗುಗೆ ಹೇಳ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡಿತ್ತು. ಹಾಗಾದರೆ ಪೇರೆಂಟ್ಸ್ ಒಳ್ಳೆಯವರಲ್ಲ ಅಂತಲ್ಲ, ಅವರು ಒಳ್ಳೆಯವರೇ. ಸೊ ನಾವು ಮೊದಲಿಂದನೂ ಕೂಡ ಮಕ್ಕಳಿಗೆ ಹೇಳಿ ಬೆಳೆಸಬೇಕಾಗುತ್ತೆ, ನಿನಗೇನೋ ಮನಸ್ಸಿಗೆ ನೋವಾದರೆ, ನಿನಗೇನೋ ಕಷ್ಟ ಆದರೆ ಬಂದು ಹೇಳು, ನಾವಿದ್ದೀವಿ, ನಾವು ಸಪೋರ್ಟ್ ಮಾಡ್ತೀವಿ, ವಿ ನೋ ಯು ಆರ್ ಗುಡ್. ಸೊ ಈ ರೀತಿ ಹೇಳಲಿಲ್ಲ ಅಂದರೆ ಏನಾಗುತ್ತೆ, ಮಗುಗೆ ಒಂದು ಟೆನ್ಷನ್ನು, ಓಕೆ ಅಲ್ಲಿ ಆಯಾ ಬಿಹೇವ್ ಮಾಡಿತಾರೆ, ಇಲ್ಲೂ ಬಿಹೇವ್ ಮಾಡ್ತಾರಾ, ನನಗೆ ಡಿಸ್ಮಿಸ್ ಮಾಡ್ಬಿಡ್ತಾರಾ, ಹೇಳ್ತಾರಾ. ಸೊ ಯಾವಾಗಲೂ ಮಕ್ಕಳು ಉದಾಹರಣೆಗೆ ಬಂದು ಹೇಳಿದ್ರೆ, ಸುಮಾರು ಪೋಷಕರು ನಾನು ನೋಡಿದ್ದೀನಿ, ಅಮ್ಮ ಅವನು ಹೊಡೆದ್ಬಿಟ್ಟ, ಅವಳು ಹೊಡೆದ್ಬಿಡ, ನೀನು ಏನೋ ಮಾಡಿರ್ತೀಯ ಅದಕ್ಕೆ ಹೊಡೆದಿರ್ತಾರೆ. ಸೊ ನಾವು ನಮ್ಮ ಮಕ್ಕಳನ್ನೇ ನಂಬೋದಿಲ್ಲ, ನಾವು ಅದನ್ನೇ ಡಿಸ್ಮಿಸ್ ಮಾಡಿಬಿಡ್ತೀವಿ. ಟೀಚರ್ ಏನೋ ಬೈದರು ಹೊಡೆದ್ರು ಅಂದರೆ ನೀನೇನೋ ತರಲೆ ಮಾಡಿರ್ತೀಯ ಅದಕ್ಕೆ. ಸೊ ಈ ಥರ ಚಿಕ್ಕ ಚಿಕ್ಕ ವಿಚಾರಕ್ಕೆ ನಾವು ಅವ್ರ ಮಾತನ್ನು ಕೇಳಿಸ್ಕೊಳ್ಳಿಲ್ಲ ಅಂದರೆ ದೊಡ್ಡದಾಗಿ ನಾಳೆ ಏನೋ ಸೆಕ್ಷುವಲ್ ಅಬ್ಯೂಸ್ ಆಯಿತು, ಇನ್ನೊಂದಾಯಿತು, ಮಕ್ಕಳು ಹೇಳೋದಕ್ಕೆ ತುಂಬ ಹಿಂಜರಿಕೆ ಮಾಡ್ಕೋತಾರೆ. ಸೊ ಸಣ್ಣ ವಯಸ್ಸಿನಿಂದ ನಾವು ಒಂದು ಶಾಲೆಯಿಂದ ಬಂದರೆ, ಕಾಲೇಜಿಂದ ಬಂದರೆ, ಸ್ಕೂಲಿಂದ ಬಂದರೆ, ಆಚೆಯಿಂದ ಬಂದರೆ, ಹೇಗಿತ್ತು ನಿನ್ನ ದಿವಸ, ಹೌ ವಾಸ್ ಯುವರ್ ಡೇ, ಏನು ಮಾಡಿದೆ, ಯಾವ ಫ್ರೆಂಡ್ಸನ್ನು ಭೇಟಿ ಮಾಡಿದೆ, ಏನು ಮಾತಾಡಿದೆ, ಏನು ಕಲಿತೆ, ಸೊ ಏನೇನು ಡಿಡ್ ಯು ಆನ್ಸರ್ ಎನಿ ಕ್ವೆಶ್ಚನ್, ಟೀಚರ್ ಏನಾದ್ರು ಕೇಳಿದ್ರ. ಸೊ ಈ ರೀತಿ ಒಂದು ಆ ಒಂದು ಗೆಳೆತನ ಬೆಳೆಸ್ಕೋಬೇಕು ಮಕ್ಕಳ ಜೊತೆ. ಬಟ್ ಏನೇ ತೊಂದರೆ ಆದ್ರೂ ಕೂಡ ಅದನ್ನು ಹೇಳ್ಕೊಳ್ಳೋ ಅಂತಹ ಒಂದು ಸ್ಟೇಜ್ ಅನುವು ಮಾಡಿಕೊಡ್ಬೇಕು ಮಕ್ಕಳಿಗೆ. ಇನ್ನು ಕೆಲವರ ಮನೆಯಲ್ಲಿ ಏನಾಗುತ್ತೆ, ತಂದೆ ತಾಯಿ ಮಧ್ಯೆ ತುಂಬ ಜಗಳಗಳು, ಅಥವಾ ಅಜ್ಜಿ ತಾತ ಅತ್ತೆ ಮಾವ ಜಗಳ. ಸೊ ಈ ರೀತಿ ಸಾಕಷ್ಟು ಸಮಸ್ಯೆಗಳು ನಡೀತಾ ಇರುತ್ತೆ ಮನೆಯಲ್ಲಿ. ಸೊ ಇದೇನು ಹೇಳ್ತೀವಿ, ಮಾಡ್ಲಿಂಗ್ ಅಂತ ಹೇಳ್ತೀವಿ. ಮಾಡ್ಲಿಂಗ್ ಅಂದರೆ ಅನುಕರಣೆ ಮಾಡೋದು. ಸಾಮಾನ್ಯವಾಗಿ ಮಕ್ಕಳಿಗೆ ಯಾರು ಮಾಡಲ್ಸ್ ಅಂದರೆ, ಯಾರನ್ನು ಅನುಕರಣೆ ಮಾಡ್ತೀವಿ ಅಂದರೆ, ನಮ್ಮ ಸುತ್ತಮುತ್ತ ಯಾರನ್ನು ನೋಡ್ತೀವಿ, ಅವರ ಬಿಹೇವಿಯರ್ ಹೇಗಿದೆ ಅದನ್ನು ನೋಡ್ಕೊಂಡು ನಾವು ಅನುಕರಣೆ ಮಾಡ್ತೀವಿ ಬೆಳೀತಾ ಇರುವಾಗ. ಸೊ ತಂದೆ ತಾಯಿ ವಿಪರೀತ ಜಗಳ ಮಾಡೋದು, ಅಥವಾ ಅವರೇ ಸುಳ್ಳು ಹೇಳೋದು, ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರೋದು, ಇವೆಲ್ಲದರಿಂದ ಮಕ್ಕಳ ಮೇಲೆ ಅಥವಾ ಹದಿಹರೆಯದ ಮಕ್ಕಳ ಮೇಲೆ ಅಥವಾ
ಯೂತ್ ಮೇಲೆ ಏನು ವಯಸ್ಕ ಮಕ್ಕಳು ಇರ್ತಾರೆ ಅವರ ಮೇಲೆ ಕೂಡ ಸಾಕಷ್ಟು ಪರಿಣಾಮ ಆಗುತ್ತೆ ಈಗ ತಂದೆ ತಾಯಿ ಸುಳ್ಳು ಹೇಳೋದು ಯಾರಾದರೂ ಬಂದ್ರೆ ನಾನು ಇಲ್ಲ ಅಂತ ಹೇಳಿ ಕಳ್ಸು ಅನ್ನೋದು ಅಥವಾ ಯಾವುದಾದ್ರೂ ಫೋನ್ ಬಂದ್ರೆ ನೀನು ಎತ್ತಿಬಿಟ್ಟು ಮನೆಯಲ್ಲಿ ಇಲ್ಲ ಅಂತ ಹೇಳು ಸೋ ಈ ರೀತಿ ನಾವು ಸುಳ್ಳು ಹೇಳಿದಾಗ ಅಥವಾ ತಂದೆ ತಾಯಿ ಸುಳ್ಳು ಹೇಳಿದಾಗ ಮಕ್ಕಳಿಗೆ ಕನ್ಫ್ಯೂಷನ್ ಆಗುತ್ತೆ ನಾವು ಮಕ್ಕಳಿಗೆ ಹೇಳ್ತೀವಿ ಸುಳ್ಳು ಹೇಳಬಾರದು ಮೋಸ ಮಾಡಬಾರದು ತಪ್ಪು ಹಾದಿ ಹಿಡಿಬಾರದು ಬಟ್ ಅಪ್ಪ ಅಮ್ಮನೇ ಸುಳ್ಳು ಹೇಳ್ತಾರೆ ಅಪ್ಪ ಅಮ್ಮನೇ ಜಗಳ ಮಾಡ್ತಾರೆ ಅಜ್ಜಿ ತಾತನ ಜೊತೆ ಜಗಳ ಮಾಡ್ತಾರೆ ಸೋ ಈ ರೀತಿ ನಾವು ಏನು ನಮ್ಮ ಮಕ್ಕಳನ್ನ ಬೆಳೆಸಬೇಕು ಅಂತ ಇರ್ತೀವಿ ಮಕ್ಕಳಿಗೆ ಯಾವ ರೀತಿ ಒಳ್ಳೆ ಬಿಹೇವಿಯರ್ ಇರಬೇಕು ಅಂತ ಆಸೆ ಪಡ್ತೀವಿ ಅದನ್ನ ನಾವು ಫಾಲೋ ಮಾಡಬೇಕು ಸೋ ನಾವು ಒಳ್ಳೆ ರೀತಿ ಬಿಹೇವ್ ಮಾಡಿದ್ರೆ ಮಕ್ಕಳು ಒಳ್ಳೆ ರೀತಿ ಬಿಹೇವ್ ಮಾಡ್ತಾರೆ ಬಟ್ ನಾವು ಜಗಳ ಆಡ್ಕೊಂಡು ಭಾಷೆ ಒಳ್ಳೆದಿಲ್ಲದೆ ಇರೋದನ್ನು ಉಪಯೋಗಿಸಿದ್ರೆ ಅದನ್ನು ಮಕ್ಕಳು ಕಲಿಯೋಕ್ಕೆ ಶುರು ಮಾಡ್ತಾರೆ ಸೊ ನಾನು ಹೇಳೋದು ನಮ್ಮ ಮಧ್ಯೆ ಏನು ಹಾಗಾದರೆ ಡಿಫ್ರೆನ್ಸಸ್ಸೇ ಇರಬಾರ್ದ ಡಾಕ್ಟ್ರೆ ಜಗಳನೇ ಮಾಡಬಾರ್ದ ಅಂದರೆ ಡಿಫ್ರೆನ್ಸಸ್ ಇರುತ್ತೆ ಕೂತು ಡಿಸ್ಕಸ್ ಮಾಡಬೇಕು ಇಲ್ಲ ದೊಡ್ಡ ಜಗಳ ಆಗುವಂತಹ ಸಂಭವ ಇದೆ ಅಂದರೆ ಮಕ್ಕಳು ಇಲ್ಲದೆ ಇರುವಾಗ ಅಥವಾ ನೀವು ಸಪ್ರೇಟಾಗಿ ಹೋಗಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಒಬ್ರಿಗೊಬ್ಬರಿಗೆ ಕಮ್ಯುನಿಕೇಷನ್ ಚೆನ್ನಾಗಿತ್ತು ಅಂದರೆ ಯಾವುದೇ ರೀತಿಯಾದ ದೊಡ್ಡ ಜಗಳಗಳು ಬರುವಂತಹ ಸಾಧ್ಯತೆಗಳು ಕಡಿಮೆ ಬಟ್ ಮಕ್ಕಳ ಮುಂದೆ ಬಂದು ದೊಡ್ಡ ದೊಡ್ಡ ಜಗಳಗಳು ಮಾಡೋದು ಕಿರಿಕಿರಿ ಮಾಡೋದು ಈ ರೀತಿ ಮಾಡೋದ್ರಿಂದ ಮಕ್ಕಳ ಮಾನಸಿಕ ಒಂದು ಬೆಳವಣಿಗೆಗೆ ತೊಂದರೆ ಆಗುತ್ತೆ ಮಾನಸಿಕ ಸಮಸ್ಯೆಗಳು ಬರುವಂತಹ ಚಾನ್ಸಸ್ ಕೂಡ ಇರುತ್ತೆ ಮತ್ತು ಮಕ್ಕಳ ಮತ್ತು ಹದಿಹರೆಯದವರ ವಯಸ್ಕರ ಯಾರೇ ಇರಬಹುದು ಆಹಾರ ಕೂಡ ತುಂಬ ಮುಖ್ಯ ಉದಾಹರಣೆಗೆ ಚಿಕ್ಕ ವಯಸ್ಸಿನಿಂದನೇ ಅಯೋಡಿನ್ ಡಿಫಿಷಿಯನ್ಸಿ ಇದ್ದರೆ ಬೇರೆ ಬೇರೆ ತರಹ ಮೆದುಳಿನ ಬೆಳವಣಿಗೆಗೆ ತೊಂದರೆ ಆಗುತ್ತೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇರ್ಬೋದು ವೈಟಮಿನ್ ಎ ಡಿಫಿಷಿಯನ್ಸಿ ಇದ್ದರೆ ಕಣ್ಣಿನ ತೊಂದರೆಗಳು ಬರುತ್ತೆ ವೈಟಮಿನ್ ಡಿ ಡಿಫಿಷಿಯನ್ಸಿ ಇದ್ದರೆ ಕೈಕಾಲು ನೋವು ಈ ಥರ ಶುರುವಾಗುತ್ತೆ ಸೊ ಬ್ಯಾಲೆನ್ಸ್ಡ್ ಫುಡ್ಡು ತುಂಬಾ ಇಂಪಾರ್ಟೆಂಟು ಹಾಲು ಇರಬಹುದು ನಾನ್ ವೆಜ್ ತಿನ್ನೋರಲ್ಲಿ ಮೊಟ್ಟೆ ಇರಬಹುದು ಮೀನು ಇರಬಹುದು ಇಂಥದ್ದು ಮತ್ತು ಕಾಳುಗಳು ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ ಏನಿದೆ ನಾವು ತಿನ್ನುವಂತಹ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ ಬರೀ ಅಕ್ಕಿ ರಾಗಿ ಮತ್ತು ಗೋಧಿ ಇಂಥದ್ದು ಮಾತ್ರ ಇದ್ದರೆ ಸಾಕಾಗೋದಿಲ್ಲ ಅದರ ಜೊತೆಗೆ ಕಾಳುಗಳಿರಬೇಕು ಮೊಳಕೆ ಕಾಳುಗಳಿರಬೇಕು ಹಾಲಿರಬೇಕು ಮೊಸರಿರಬೇಕು ಸೊ ಇವೆಲ್ಲ ಮತ್ತು ತರಕಾರಿ ಹಣ್ಣುಗಳು ಬಹಳಷ್ಟು ಇಂಪಾರ್ಟೆಂಟು